ನರೇಂದ್ರ ಮೋದಿಯವ್ರಿಗೆ ಕೇಳಲಿಕ್ಕೆ ಬಯಸ್ತೀವಿ. ಎಂಥದ್ದು ಜೆ ಡಿ ಎಸ್ಗೆ ಮತ ಹಾಕ್ಬಿಟ್ರೆ ಕಾಂಗ್ರೆಸ್ಗೆ ಓಟ್ ಹಾಕ್ದಂಗಂತೆ. ಜೆ ಡಿ ಎಸ್ಸು ಕಾಂಗ್ರೆಸ್ಸು ಅದೆಂಥದ್ದು ಎ ಟಿ ಎಮ್ಗಳಂತೆ. ಎ ಟಿ ಎಮ್ಗಳು ಬೇರೆ, ಬಿ ಟಿ ಎಮ್ದು ಒಂದು ಭಾಗ. ನಿಮ್ಮ ಪಕ್ಷ ಇಲ್ಲಿ ಏನು ಮಾಡ್ತಾ ಇದೆ, ಮೂರುವರೆ ವರ್ಷದಲ್ಲಿ ಪಾಪ ಕಾಂಗ್ರೆಸ್ನವ್ರು ಒಂದು ಕಾಲದಲ್ಲಿ ಕೈಲಿ ಗೋರ್ತಿದ್ರು. ನನ್ನ ಮೇಲಂತೂ ಇವ್ರು ಯಾರೂ ಅಪಂದ್ಯ ಮಾಡೋಕ್ಕಾಗಿಲ್ಲ. ಎರಡಾವಧಿ ಮುಖ್ಯಮಂತ್ರಿ ಆಗಿ ಈ ಕ್ಷಣದವರೆಗೆ ಬಿ ಜೆ ಪಿ ಕಾಂಗ್ರೆಸ್ನವ್ರು ನಮ್ಮ ಆಡಳಿತಾವಧಿಯ ಬಗ್ಗೆ ಯಾರೂ ಇವತ್ತಿನವರೆಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಅವ್ರು ಉಳಿಸ್ಕೊಂಡಿಲ್ಲ. ಇವರು ಬಂದ ಮೇಲಂತೂ ಬಿ ಜೆ ಪಿ ಅವರು ಕೈಲಿ ಹೋಗಿರೋದಿರಲಿ, ಇಟಾಚಿಗಳು ಇಟ್ಕೊಂಬಿಟ್ಟವ್ರೆ ಖಜಾನೆ ಕೋರೋಕ್ಕೆ ಬಿ ಜೆ ಪಿ ಅವರು. ಆ ಇಟಾಚಿನಲ್ಲಿ ಗೋರಿರೋ ದುಡ್ಡನ್ನೇ ಇವತ್ತು ಎರಚಿ ಜನಗಳ ಮುಂದೆ ಮತ ಪಡಿಬೋದು ಅನ್ನೋದು ಅವ್ರ ಭ್ರಮೆಯಲ್ಲಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಹಣದಲ್ಲಿ ಏನು ಬೇಕಾದರೂ ಕೊಂಡ್ಕೋತೀವಿ ಅಂತ. ಆದರೆ ಈ ಬಾರಿ ಕರ್ನಾಟಕ ನಾಡಿನ ಜನತೆ ಹಣಬಲಕ್ಕಿಂತ ಜನಬಲದ ತೀರ್ಮಾನವೇ ದೊಡ್ಡದು ಅಂತಕ್ಕಂಥದ್ದನ್ನು ಪ್ರೂವ್ ಮಾಡ್ತಾರೆ ಈ ಬಾರಿ ನನ್ನ ಅಭಿಪ್ರಾಯದಲ್ಲಿ. ನಾವಂತೂ ನಮ್ಮ ಪಕ್ಷದ ವತಿಯಿಂದ ಐದು ಕಾರ್ಯಕ್ರಮಗಳೇನಿದೆ ಈ ಐದು ಕಾರ್ಯಕ್ರಮಗಳನ್ನು ಜಾರಿಗೆ ತರತಕ್ಕಂಥದ್ದು, ಇದು ಫ್ರೀಬಿ ಕಾರ್ಯಕ್ರಮ ಅಲ್ಲ, ಇದು ದೇಶದ ಸಂಪತ್ತನ್ನು, ಅಸೆಟ್ಟನ್ನು ಮತ್ತು ಪ್ರತಿ ಕುಟುಂಬಗಳು ಸಾಲಗಾರರಾಗದೆ ಬದುಕ್ತಕ್ಕಂಥ ಶಾಶ್ವತವಾದ ಯೋಜನೆ ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ಅಳವಡಿಸಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೂ ಇವರ ಕಾರ್ಯಕ್ರಮಗಳು ಭಾಳ ವ್ಯತ್ಯಾಸ ಇದೆ. ಅದರಿಂದ ಇವತ್ತು ನಾನು ಜೆ ಡಿ ಎಸ್ ಪಕ್ಷದ ಬಗ್ಗೆ ಇವರೇನು ಚರ್ಚೆ ಈಗಲೂ ಅದೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.